ಬಿಜೆಪಿ ಎಂಎಲ್ಎ ಇದ್ರಲ್ಲಿ ಅವರನ್ನು ತಂದಿದ್ದಾರೆ ಹೇಳಿ ನೋಡೋಣ. ಶ್ರೀನಿವಾಸ ಶೆಟ್ಟಿ ಅವ್ನ ಸಣ್ಣ ಮುಖನೇ ನೋಡಿದ್ದೀವಿ. ಶ್ರೀನಿವಾಸ ಶೆಟ್ಟಿ ಅವ್ನ ಸಣ್ಣ ಮುಖನೇ ನೋಡಿದ್ದೀವಿ. ಹೌಸ್ನಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ ಮುಖ ನಾನು ನೋಡಿಲ್ಲ ಅಂತ ಹೇಳಿ. ನೀವು ಕಾಯಪ್ಪ ಹೌಸ್ನಲ್ಲಿ ಮುಖ್ಯಮಂತ್ರಿಯಾಗಿ ನಿದ್ರೆ ಮಾಡ್ತಾ ಇದ್ರೆ ಯಾರು ಬಂದ್ರು ಯಾರು ಹೋದ್ರು ಅಂತ ನಿಮ್ಗೆ ಗೊತ್ತಾಗುದು ಯಾಕೆ? ಎಷ್ಟನೇ ಬರ್ತಾರೆ ನಿಮ್ಗೆ ಯಾರು ಬಂದ್ರು ಅಂತ ಗೊತ್ತಾಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈಗ ತಲೆ ಮೇಲೆ ಕೈಗೊತ್ತುಕೊಂಡು ಕಾಯಂ ಸದನದಲ್ಲಿ ನಿದ್ರೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗೆ ಈ ಸಿದ್ದರಾಮಯ್ಯ ಅಂತ ಹೇಳಿ ಎಲ್ಲರೂ ಕರೆದೇ ಕಾರಣ ಕಾಯಂ ನಿದ್ರೆ ಮಾಡುವಂತಹ ಮುಖ್ಯಮಂತ್ರಿಗೆ ಸದನದಲ್ಲಿ ಎರಡು ಜನ ಶಾಸಕರು ಬಂದರು ಅಂತ ಹೇಳಿ ಗೊತ್ತಾಗದು ಅಂದ್ರೆ ಹೇಗೆ? ನಿಮಗೆ ಗೊತ್ತಾಗದೇ ಇರೋದಕ್ಕೆ ಹಾಲಾಟಿ ಸಮಸ್ಯೆ ಕಾರಣ ಅಲ್ಲ. ನೀವು ನಿದ್ರೆ ಬಿಟ್ಟು ಕೂತ್ಕೊಳ್ಬೇಕಾಗಿತ್ತು, ಆದ್ರೆ ಕಾಲ ಮಿಂಚಿದೆ. ನಿಮ್ಗೆ ಅನಿಸ್ಬೇಕಿತ್ತೇ ಈಗ ನಾನು ನಿದ್ರೆ ಮಾಡಬಾರ್ದಿತ್ತು ಅಂತ ಅನಿಸಬಹುದು ನಿಮಗೆ, ಆದ್ರೆ ಅದು ಕಾಲ ಮಿಂಚಿದೆ. ನೀವು ಮುಖ್ಯಮಂತ್ರಿ ಪದವಿ ಹೋಗಿದೆ ಕಾಯಂ ನಿದ್ರೆ ಮಾಡುವಂತಹ ನಿದ್ರಾಮಯ್ಯನವರಿಗೆ ಕುಂದಾಪುರದ ಶಾಸಕರು ಸದನದಲ್ಲಿ ಭಾಗವಹಿಸಿದ್ದರಿಂದ ತೋರಿಸಿದ್ದಕ್ಕೆ ಅದಕ್ಕೆ ಹಾರಾಡಿ ಶ್ರೀನಿವಾಸ ಶೆಟ್ಟರು ಕಾರಣ ಅಲ್ಲ. ಮತ್ತು ಹಾರಾಡಿ ಶ್ರೀನಿವಾಸ ಶೆಟ್ಟರು ಅಂತ ಒಬ್ಬ ಗೌರವಸ್ಥ ಶಾಸಕರನ್ನ ಏಕವಚನದಲ್ಲಿ ಕರೆದಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಗರಿಕತೆಯನ್ನು ತೋರಿಸುತ್ತದೆ, ಅನಾಗರಿಕತೆಯನ್ನು ತೋರಿಸುತ್ತದೆ. ನಾಗರಿಕತೆ ಅಂತ ಹೇಳಿದ ಪ್ರಶ್ನೆ ಆಗಬೇಕಲ್ಲ, ಅನಾಗರಿಕತೆಯನ್ನು ತೋರಿಸುತ್ತದೆ ಅಂತ ಅನಿಸುತ್ತೆ. ಗೌರವಾನ್ವಿತ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಅವರು ಮಾತಿನ ಬಲದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹಸಿ ಸುಳ್ಳುಗಾರ ಅಂತ ಕರೆದಿದ್ದಾರೆ. ನಾನು ಅವರನ್ನ ಯೋಗ್ಯ ರಾಜಕಾರಣಿ ಗೋಪಾಲ್ ಪೂಜಾರಿ ಅಂತ ಹೇಳಿದ್ರು. ಅದು ಹಸಿ ಸುಳ್ಳಾದ್ರೆ ನಾನು ಆಕ್ಷೇಪ ಗೋಪಾಲ್ ಪೂಜಾರಿ ಮುಂದೆ ವಾದ ಚರ್ಚೆ ವಿವಾದಗಳೇನೇ ಇರ್ಬೋದು, ಆದ್ರೆ ಒಬ್ಬ ಯೋಗ್ಯ ರಾಜಕಾರಣಿ ಅಂತ ಹೇಳಿದ್ರು, ಯೋಗ್ಯ ಕೆಲಸಗಾರ ಅಂತ ಹೇಳಿದ್ರು. ಅವ್ರು ಯೋಗ್ಯರಲ್ಲ ಶ್ರೀನಿವಾಸ ಪೂಜಾರಿಗಳು ಸುಳ್ಳು ಅಂತ ಹೇಳಿದ್ರು ನನ್ನ ಆಕ್ಷೇಪ ಇಲ್ಲ. ಅವರು ವೇತನ